Jack Schmidt having a few problems. 200 aki. Thank you. Okay, finally, ನಮ್ಮ ಗಾಡಿ ಫ್ಯೂಯಲ್ ಅಪ್ ಆಗಿದೆ. ಓಕೆ ಗೈಸ್, ಅಂತೂ ಇಂತೂ ಮತ್ತೆ ಕಮ್ ಬ್ಯಾಕ್ ಆದಮೇಲೆ ಎರಡನೇ ವ್ಲಾಗ್ ಅಂತ ಅನ್ಬೋದು. ಆ್ಯಕ್ಚುಲಿ ಒಂಥರ ಎರಡನೇ ವ್ಲಾಗು ಕರೆಕ್ಟಾಗಿ ಒಂಥರ ಮೀಟಪ್ ಆಗ್ತಾ ಇದ್ದೀವಿ ಮತ್ತೆ ನಮ್ಮ ಗ್ಯಾಂಗ್ ಜೊತೆಗೆ. ಸದ್ಯಕ್ಕೆ ನಮ್ಮ ಗ್ಯಾಂಗ್ ಅವರು ಏನಕ್ಕೆ ಕರೆದವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇದು ಈವ್ನಿಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಮ್ಮದು ನಾರ್ಮಲ್ ಕುತ್ಕೊಂಡು ಮಾತುಕತೆ ಇದ್ದೇ ಇರ್ತದೆ. ನೋಡೋಣ, ಪಾಸಿಬಲ್ ಆಗಿದ್ರೆ ವಿಚಾರಗಳನ್ನ ಆದರೆ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರಿಸ್ಬೋದು. ಓಕೆ ಗೈಸ್, ಅಂತ ಇದು ನಾವು ಕೆ ಜಿಕ್ಕಿನ ಜಾಯ್ನ್ ಆಗಿದ್ದೀವಿ. ಅವ್ರ ಗಾಡಿನ ಒಂದೇ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ಪೆಟ್ರೋಲ್ ಬೆಲೆ ಏರಿಕೆಯಿಂದ. ಪಾಪ ನಮ್ಮ ಹುಡುಗ ನಮ್ಮ ಡ್ರಾಪ್ ಕೊಡ್ತಾವನೆ. ಅಲ್ಲ, ಈಗ ಲೆಕ್ಕದಲ್ಲಿ ಹಂಗೆ ಪರಿಸ್ಥಿತಿ. ಚಾರ್ಜರ್ಸ್ ಫ್ರೀ, ಒಟ್ಟಲ್ಲಿ ಪೇ ಮಾಡಲೇ ಪೆಟ್ರೋಲ್ಗೆ. ಯಾವ ಪೇ ಮಾಡ್ತಾರೆ 100 ರೂಪಾಯಲ್ಲಿ? 100 ರೂಪಾಯಿ. ಓಕೆ, ಇದೇನು ಆಲ್ಮೋಸ್ಟ್ ಅಲ್ಲಿ ಹರ್ಷಾಪುರ ಮನೆಗೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ಗಗನ್, ಗೇಟ್ ತೆಗಿರಿ. ಓಕೆ, ನಮ್ಮ ಅಡ್ಡ ಮೇಲೆ ಅಲ್ಲಿ ಸಿಗೋಣ ಬನ್ನಿ. ಏಳೂವರೆ 8 ಗಂಟೆಗೆ ಬಂದಿದ್ದೀವಿ, ಆದರೆ ಬೆಳಗಿನ ಜಾವ ನಾವು ಶೂಟಿಂಗ್ ಇರೋದು. ಯಾಕೆ ಬಂದ್ವಿ ಅಂತಂದರೆ, ಬಿಕಾಸ್ ನಮ್ಮ ನಮ್ಮ ಮನೆಗಳು ತುಂಬ ದೂರ ಇರೋದ್ರಿಂದ ನಾವು ಅತಿ ಬೇಗನೆ ರೀಚ್ ಆಗಬೇಕಾಗಿರೋದ್ರಿಂದ. ಸೊ ನಾವು ಒಂದು ಪಾಯಿಂಟ್ ಅಂದರೆ ಹರ್ಷ ಅವರ ಮನೆ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ಅಲ್ಲಿಂದ ನಾವು ಕಾರಲ್ಲಿ ಹೋಗೋದ್ರಿಂದ ಈ ಒಂದು ಪ್ಲೇಸಿಗೆ ಬಂದಿರ್ತೀವಿ. ಆ್ಯಂಡ್ ಇಲ್ಲಿ ಏನು ನಡೀತು, ಯಾಕೆ ನಡೀತು, ಏನೇನೆಲ್ಲ ಮಾಡಿದ್ವಿ, ಇದನ್ನೆಲ್ಲ ಯಾಕೆ ತೋರಿಸಿಲ್ಲ ಅಂತ ನಿಮಗೆ ಕ್ವಶನ್ಸ್ಗಳಿರ್ತದೆ. ಸೊ ನಥಿಂಗ್, ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಹೋಗಬೇಕಾಗಿರೋದ್ರಿಂದ ಸೊ ನಾವು ಇಲ್ಲಿ ಏನೂ ರೆಕಾರ್ಡ್ನ ಮಾಡಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಶಾರ್ಪ್ 5 ಗಂಟೆಗೆ ಅಂದರೆ ನಾವು 4:45 ಇದ್ದಿದ್ವಿ. ಸೊ ಎಲ್ಲ ನಮ್ಮ ಒಂದು ಕಾರ್ಯಗಳನ್ನು ಮುಗಿಸ್ಕೊಂಡು ಬೆಳಗಿನ ಜಾವ ಹೊರಟ್ವಿ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 4:58. ಸೊ ಅರ್ಲಿ ಮಾರ್ನಿಂಗ್ ಶೂಟಿಂಗು. ನಮಗಂತೂ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಊಟ, ನೈಟ್ ಊಟ ಚಿಂತೆ ಇಲ್ಲ ನಮ್ಮ ಗ್ಯಾಂಗ್ ಜೊತೆಗೆ ಹೋದರೆ. ಸೊ ಎನಿವೆ, ಕಂಟಿನ್ಯೂಷನ್ ಆಫ್ ವ್ಲಾಗ್, ವೆಲ್ಕಮ್ ಬ್ಯಾಕ್. ಮತ್ತೆ ಅರ್ಲಿ ಮಾರ್ನಿಂಗ್ ಜೊತೆಗೆ ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂಷನಲ್ಲಿ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಸಿಗೋಣ ಮುಂದೆ, ಓಕೆನಾ? ನಮಸ್ಕಾರ. ಏನು ಗುರು ಅಷ್ಟಾಯ್ತು, ಗಗನಕ್ಕೆ ಫೋನ್ ಮಾಡಬೇಕು. ಚಲೋ,
ಓಕೆ ಗಾಯ್ಸ್ ಅಂತ ಇದ್ದು ನಾವು ನಮ್ಮ ಮೊದಲ ಡೆಸ್ಟಿನೇಷನು ತಟ್ಟೆ ಇಳಿತಿರೋದಕ್ಕೆ ಶಿವದರ್ಶನ್ ಶಶಿ ತಟ್ಟೆ ಇಡ್ಲಿ ಹೋಟೆಲ್ ಬಂದಿದ್ದೀವಿ. ಸೊ ಶೂಟಿಂಗು ತಿನ್ಬೇಕಾಗತ್ತೀಗಣ. ಅದ ತನಕ ಎಂಜಾಯ್ ದ ಮ್ಯೂಸಿಕ್ ವಿತ್ ಟೈಮ್ ಲ್ಯಾಕ್ಸ್. ಬಿಸಿ ಬಿಸಿ ತಟ್ಟೆ ಇಡ್ಲಿ ವಡಾ ಜೊತೆಗೆ ಚಟ್ನಿ ಮತ್ತೆ ಇಲ್ಲೊಂದು ಸ್ವಲ್ಪ ಸಾಗು ಹಾಕೋರೆ ಪೀಸ್. ಕಂಪ್ಲೀಟ್ ರಿವ್ಯೂ ವಿಡಿಯೋನ ಅನ್ಬಾಸ್ತಾ ನಡೆದಲ್ಲ ನೋಡಿ. ಎಸ್ ಬ್ರೋ, ಚೆಸ್ ನನ್ನ ಡಬಲ್ ನಿಮ್ಮ ಡಬಲ್ ಸರಿ ಅಲ್ಲ ಮಾತಾಡ್ಕೊಂಡು ಹೇಳ್ತಾ ಇದ್ದೆ ನನ್ನ ಇಡ್ಲಿ ತಿಂದು ಫೈನಲಿ ಅವರ ಒಂದು ಫೈನಲ್ ಟಚಪ್ ಅಥವಾ ಔಟ್ರೋ ಏನು ಕೊಡಬೇಕಾದ್ರೆ ಒಂದು ಸರ್ಪ್ರೈಸಿಂಗ್ ಆಗಿ ಒಬ್ಬ ಗೆಸ್ಟ್ ನಮ್ಮ ವಿಡಿಯೋದ ಫ್ರೇಮಲ್ಲಿ ಎಂಟ್ರಿ ಕೊಡ್ತಾನೆ. ಆಲ್ರೆಡಿ ನೀವು ಇಂಟ್ರೋದಲ್ಲಿ ನೋಡಿದ್ರ. ಸೊ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ನಿಮ್ಮದು ಅದನ್ನು ನೋಡ್ಬೋದು. ಆ್ಯಂಡ್ ಆ್ಯಕ್ಚುಲಿ ಐ ಫೀಲ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಅದೇನೆಂದರೆ ಅದು ಅನ್ಫಾರ್ಚುನೇಟ್ಲಿ ಅದರೊಳಗಡೆ ಹೆಂಗೆ ಬಂತು, ಎಷ್ಟು ಸ್ಟ್ರಗಲ್ ಪಡ್ತಾ ಇತ್ತು ಏನೋ ಹೊರಗಡೆ ಹೋಗಲಿಕ್ಕೆ. ಸೊ ಮೇ ಬಿ ಲೇಟರ್ ಬಾಗಿಲು ತೆಗೆದು ಹೋಗಿರುತ್ತೆ. ಸೊ ಹೋಪ್ಫುಲಿ ಅದು ಸೇಫ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ನೋಡಿ ನೀವು ಕೂಡ. ಓಕೆ, ಸೊ ನಮ್ಮ ಒಂದು ಫಸ್ಟ್ ಡೆಸ್ಟಿನೇಷನ್ ಶೂಟಿಂಗ್ ಮುಗೀತು. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗೋದು. ಸೊ ಈ ಒಂದು ವ್ಲಾಗು ಇಲ್ಲಿಗೆ ಮುಗೀತದೆ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್. ವ್ಲಾಗ್ಗಳು ಇಲ್ಲ ಇಲ್ಲ ಅಂತ ಬೇಜಾರು ಮಾಡ್ಕೊತ ಇದ್ರಿ. ಹಾಂ ಓಕೆ. ಸೊ ಏನಿವೆ ಎಲ್ಲಿ ಬಂದಿದ್ದೆ ಗೊತ್ತಾಯ್ತು ನಮಗೆ. ಶಶಿ ತಟ್ಟೆ ಇಲ್ಲಿಗೆ ಬಂದಿದ್ವಿ, ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡಿ. ಓಕೆ, ಸಿಗೋಣ ಮುಂದೆ ನಾವು ವ್ಲಾಗಲ್ಲಿ ಟೇಕ್ ಆಗಲಿ ತನಕ. ಬಾಯ್. ಏನಿಲ್ಲ. ಓಕೆ, ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಬ್ರೋ? ರಾಗಿ ಮುದ್ದೆ ಉಪ್ಪು ಸಾರು. ರಾಗಿ ಮುದ್ದೆ ಉಪ್ಸಾರು ಎಲ್ಲಿ ಬರುತ್ತೆ? ರಾಮನಗರನ? ರಾಮನಗರ ಮದ್ದೂರು ಎರಡು ಕಡೆ ಇದೆ. ಅಲ್ಲೇ ಪರ್ಮಿಷನ್ ಕೇಳಿದ್ರೆ ಯಾರು ಪರ್ಮಿಷನ್ ಕೊಡ್ತಾರೋ ಅಲ್ಲಿ ಮಾಡೋ. ಓಕೆ ಓಕೆ, ಗೊತ್ತಾಯ್ತಲ್ಲ ನೆಕ್ಸ್ಟು ನಮ್ಮ ವ್ಲಾಗಲ್ಲಿ ಏನಿರುತ್ತೆ ಅಂತ. ಆ್ಯಂಡ್ ಅದಲ್ಲದೆ ಇನ್ನೊಂದು ಸ್ಪೆಷಲ್ ಐಟಮ್ಮು ಅದರೊಳಗಡೆ ಅವ್ರು ಹೇಳಿಲ್ಲ. ಸೊ ಅದು ಮುಂದಿನ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಸಿಗೋಣ ಮುಂದೆ. ಓಕೆನಾ?
ಟೇಕ್ ಕೇರ್, ಬಾಯ್ ಬಾಯ್.